ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಬಟಾಣಿಯಿಂದ ಮಾಡೋ ಗ್ರೇವಿ ತೋರಿಸ್ತಾ ಇದ್ದೀನಿ. ಹಸಿ ಬಟಾಣಿ ತಗೊಂಡಿದ್ದೀನಿ, ಒಂದು ದೊಡ್ಡ ಕಪ್ನಷ್ಟು, ಒಂದು ಅರ್ಧ ಕೆಜಿ ಅಷ್ಟು ಇರ್ಬೋದು. ಆಲೂಗಡ್ಡೆ ತಗೊಂಡಿದ್ದೀನಿ, ಅನ್ನದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ. ಶುಂಠಿಗೆ ಎರಡರಷ್ಟು ಬೆಳ್ಳುಳ್ಳಿ ತಗೊಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸೋಂಪು ತಗೊಂಡಿದ್ದೀನಿ. ಟೊಮೆಟೊ ಎರಡು ಟೊಮೆಟೊನ ದೊಡ್ಡ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಮಸಾಲಾಗೆ ಒಂದೇ ಒಂದು ಪಲಾವ್ ಎಲೆ ತಗೊಂಡಿದ್ದೀನಿ, ಒಂದು ಮೆಣಸಿನಕಾಯಿ, ಒಂದು ಪೀಸ್ನಷ್ಟು ಚಕ್ಕೆ ತೊಗೊಂಡಿದ್ದೀನಿ, 4 ಲವಂಗ, 1 ಏಲಕ್ಕಿ ತೊಗೊಂಡಿದ್ದೀನಿ, 2 ಸ್ಪೂನ್ನಷ್ಟು ಧನಿಯಾ ಪುಡಿ, 1 ಸ್ಪೂನ್ನಷ್ಟು ಖಾರದ ಪುಡಿ, 1 ಸ್ಪೂನ್ನಷ್ಟು ಗರಂ ಮಸಾಲ ಪೌಡರು, ಸ್ವಲ್ಪ ಬೆಣ್ಣೆ, ಕಸ್ತೂರಿ ಮೇಥಿ 1 ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಕಸ್ತೂರಿ ಮೇಥಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ಒಂದು ಪ್ಯಾನ್ ಇಟ್ಕೊಂಡು ಒಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದಮೇಲೆ ಶುಂಠಿ ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಹಿಂದೆ ಈರುಳ್ಳಿ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಸೋಂಪು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತೀನಿ. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಇನ್ನೊಂದು 5 ನಿಮಿಷ ಫ್ರೈ ಮಾಡೋಣ. ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಇವಾಗ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಇವಾಗ ಇದನ್ನ ತೆಗ್ದಿಟ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಇದನ್ನ ರುಬ್ಕೋಬೇಕು ನಾವು. ಪೂರ್ತಿ ತಣ್ಣಗಾಗಲಿ, ಬಿಸಿಲೇ ಮಿಕ್ಸಿಗೆ ಹಾಕ್ಬೇಡಿ, ತಣ್ಣಗಾಗಲಿ. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಇನ್ನೊಂದು ಬಾಂಡ್ಲಿ ಇಟ್ಕೊಂಡು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಿದ್ಮೇಲೆ ನಾವು ಈ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಬಿಡೋಣ. ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿ ಹಾಕ್ಕೊಳ್ಳೋಣ. ಬಟಾಣಿ ಸ್ವಲ್ಪ ಫ್ರೈ ಆದಮೇಲೆ ಆಲೂಗಡ್ಡೆ ಹಾಕ್ಕೊಳ್ತೀನಿ. ಇದೆರಡನ್ನು ಬೆಣ್ಣೆಲೇ ಚೆನ್ನಾಗಿ ಫ್ರೈ ಮಾಡೋಣ. ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ ಅದನ್ನ. ಬಟಾಣಿ ಆಲೂಗಡ್ಡೆ ಫ್ರೈ ಆಗೋ ಅಷ್ಟರಲ್ಲಿ ನಾವು ಇದು ತಣ್ಣಗಾಗಿದೆ, ಇದನ್ನ ರುಬ್ಬಿ ತೆಗ್ದಿಟ್ಕೊಳ್ಳೋಣ. ನೋಡೋಣ ಇವಾಗ ಆಲೂಗಡ್ಡೆ ಬಟಾಣಿ ಫ್ರೈ ಆಗಿದೆ ಅಂತ. ನೋಡಿ, ಒಂದು 5 ನಿಮಿಷ ಆಲೂಗಡ್ಡೆ ಬಟಾಣಿ ಆಲ್ಮೋಸ್ಟ್ ಫ್ರೈ ಆಗಿದೆ, ಅರ್ಧ ಕುಕ್ ಆಗಿದೆ ಇದು. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋಬಾರ್ದು, ಹಾಗೆ ರುಬ್ಬಬೇಕು. ಇದಕ್ಕೆ ನೀರು ಹಾಕೊಳ್ದೇ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಸೈಡಲ್ಲಿ ಬಿಡುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಉರಿ ಸಣ್ಣನೇ ಇರಲಿ ಇದು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇದನ್ನೊಂದು 5 ನಿಮಿಷ ಮುಚ್ಚಿಟ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಎಣ್ಣೆ ಈ ಥರ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇವಾಗ ಈ ಪುಡಿಗಳು ಸೇರಿಸ್ಕೊಳ್ಳೋಣ. ಧನಿಯಾ ಪುಡಿ, ಖಾರದ ಪುಡಿ 1 ಸ್ಪೂನು, ಜೀರಿಗೆ ಪುಡಿ 1/2 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅರಿಶಿನ ಪುಡಿ 1/2 ಸ್ಪೂನು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪುಡಿನೆಲ್ಲ. ಪುಡಿಗಳೆಲ್ಲ ಫ್ರೈ ಆದಮೇಲೆ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು, ನೀರು ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಇದು ತುಂಬ ಗಟ್ಟಿ ಆಯಿತು, ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಆಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಇವಾಗ ರುಚಿ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5-6 ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನ, ಚೆನ್ನಾಗಿ ಕುದಿ ಬರಲಿ ಇದು. ಇವಾಗ ನೋಡೋಣ, ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ, ಆಲೂಗಡ್ಡೆ ಬಟಾಣಿ ಗ್ರೇವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳಿ. ಇವಾಗ ಲಾಸ್ಟ್ಗೆ ಇದಕ್ಕೆ ಕಸ್ತೂರಿ ಮೆತ್ತಿ ಹಾಕ್ಕೊಳ್ಳೋಣ. ಕಸ್ತೂರಿ ಮೆತ್ತಿನ ಕೈ ಮೇಲೆ ಈ ಥರ ಹಾಕ್ಕೊಂಡು ಉಜ್ಜಿ ಹಾಕ್ಕೊಳ್ಳಿ. ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಬಿಡೋಣ. ನೋಡಿ, ಆಲೂಗಡ್ಡೆ ಬಟಾಣಿ ಗ್ರೇವಿ ರೆಡಿ ಆಯಿತು. ಇದನ್ನ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕರ್ನಾಟಕ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.